ಹೆಣ್ಣು ಮಕ್ಕಳು ಸಾಲ. ಇಡೀ ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾಲ, ಆ ಸಾಲವನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿ ಎಸ್ ಬಿಸನಹಳ್ಳಿ ಗ್ರಾಮದಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳಿಂದ ವಸೂಲಾತಿಗೆ ಬಂದ ಬ್ಯಾಂಕ್ ಸಿಬ್ಬಂದಿಯ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಇಟ್ಟಿದ್ದಾರೆಂದು ಸುಳ್ಳು ಪ್ರಚಾರ, ಪೊಲೀಸ್ ಅಧಿಕಾರಿಗಳಿಂದ ತನಿಖೆ. ಇತ್ತೀಚೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯ ಪ್ರಚಾರದಲ್ಲಿ ಮತದಾರರನ್ನು ಸೆಳೆಯಲು ಮಹಿಳಾ ಗುಂಪುಗಳ ಸಾಲ ಮನ್ನಾ ಮಾಡುತ್ತೇವೆಂದು ಭರವಸೆ ಕೊಟ್ಟ ಜನಪ್ರತಿನಿಧಿಗಳು ಗ್ರಾಮಗಳಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಸಾಲವನ್ನು ಬ್ಯಾಂಕ್ ವಹಿವಾಟು ನಡೆಸಲು ಕಾನೂನಿನ ಪ್ರಕಾರ ಹಿಂತಿರುಗಿಸುವಂತೆ ಕೇಳಿದಾಗ ಗ್ರಾಮದ ಸ್ತ್ರೀಶಕ್ತಿ ಸಂಘಗಳು ನಮಗೆ ಸಾಲ ಮನ್ನಾ ಮಾಡುತ್ತೇವೆಂದು ಜನಪ್ರತಿನಿಧಿಗಳು ಹೇಳಿದ್ದಾರೆಂದು, ಅದರಂತೆ ನಾವು ಕಟ್ಟುವುದಿಲ್ಲವೆಂದು ಸಾಲ ಕಟ್ಟಿಸಿಕೊಳ್ಳಲು ಬಂದ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಅಲ್ಲಲ್ಲಿ ವಾಗ್ವಾದ ನಡೆಯುತ್ತಿದೆ. ಇತ್ತೀಚೆಗೆ ಬೈರ್ಕೂರ್ನಲ್ಲಿ ನಡೆದ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಗಲಾಟೆಗಳು ಮಾಸುವ ಮುನ್ನವೇ ಇವತ್ತು ಬಿಸನಹಳ್ಳಿಯಲ್ಲಿ ನಡೆದ ಘಟನೆ ಮರುಕಳಿಸಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ವೇದಿಕೆಯಲ್ಲಿ ಹೇಳಿರುವ ಮಾತನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಅಲ್ಲಲ್ಲಿ ನಮಗೆ ಸಿದ್ದರಾಮಯ್ಯನವರು ಮಹಿಳಾ ಗುಂಪುಗಳ ಸಾಲ ಮನ್ನಾ ಮಾಡುತ್ತೇವೆಂದು, ಅದರಂತೆ ಯಾವುದೇ ಕಾರಣಕ್ಕೂ ನಾವು ಕಟ್ಟುವುದಿಲ್ಲವೆಂದು ಗ್ರಾಮಕ್ಕೆ ಬಂದು ನೀವು ಕಟ್ಟಲೇಬೇಕೆಂದು ಬ್ಯಾಂಕ್ ಸಿಬ್ಬಂದಿ ಕೇಳಿದಾಗ ನಾವು ಕಟ್ಟುವುದಿಲ್ಲವೆಂದು ಮಹಿಳಾ ಸಂಘಗಳು ಹೇಳುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಬಿಸನಹಳ್ಳಿಯಲ್ಲಿ ನಡೆದ ಘಟನೆ, ಮಾಧ್ಯಮಗಳಲ್ಲಿ ಬಂದ ಬ್ರೇಕಿಂಗ್ ನ್ಯೂಸ್ಗಳು, ಬ್ಯಾಂಕ್ ಸಿಬ್ಬಂದಿಯ ದ್ವಿಚಕ್ರ ವಾಹನವನ್ನು ಮಹಿಳಾ ಸಂಘಗಳು ಸುಟ್ಟಿದ್ದಾರೆ ಎಂದು ಸುದ್ದಿ ಹರಿದಾಡುತ್ತಿದ್ದು, ವಾಸ್ತವಕ್ಕೆ ಈ ಸುದ್ದಿ ಸತ್ಯಕ್ಕೆ ದೂರವಾಗಿದೆ. ಬ್ಯಾಂಕ್ ಸಿಬ್ಬಂದಿಯ ವಾಹನವನ್ನು ಯಾರೂ ಸುಟ್ಟಿಲ್ಲ. ಬ್ಯಾಂಕ್ ಸಿಬ್ಬಂದಿಯ ಸಾಲವನ್ನು ಮರುಪಾವತಿ ಮಾಡುವಂತೆ ಕೇಳಿದಾಗ ಸುಮಾರು ಮಹಿಳಾ ಗುಂಪುಗಳು ಸರ್ಕಾರ ಹೇಳಿದೆ ನಿಮ್ಮ ಸಾಲ ಮನ್ನಾ ಮಾಡುತ್ತೇವೆಂದು ಸಿಬ್ಬಂದಿಯ ಜೊತೆ ವಾಗ್ವಾದ ನಡೆಯುತ್ತಿರುವಾಗ ಯಾರೋ ಕಿಡಿಗೇಡಿಗಳು ಸುಮಾರು ವರ್ಷಗಳಿಂದ ಬಳಸದೇ ಗುಜರಿಗೆ ಸೇರಬೇಕಾದ ದ್ವಿಚಕ್ರ ವಾಹನವನ್ನು ತಂದು ಬೆಂಕಿ ಹಚ್ಚಿದ್ದಾರೆ. ಇದನ್ನು ಕೆಲವರು ಮೊಬೈಲ್ ಫೋನುಗಳಲ್ಲಿ ವಿಡಿಯೋ ಮಾಡಿ ಕೆಲವು ಗುಂಪುಗಳಿಗೆ ಶೇರ್ ಮಾಡಿದಾಗ ಆ ಸುದ್ದಿಗಳು ಟಿವಿಗಳಲ್ಲಿ ಪ್ರಸಾರವಾಗಿ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಾಗ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ವಾಸ್ತವದ ಮಾಹಿತಿ ಕಲೆ ಹಾಕಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಇದಕ್ಕೆ ಕುಮ್ಮಕ್ಕು ನೀಡಿರುವವರ ಮೇಲೆ ಮುಳುಬಾಗಿಲು ಡಿವೈಎಸ್ಪಿ ಜೈಶಂಕರ್, ವೃತ್ತ ನಿರೀಕ್ಷಕರಾದ ಲಕ್ಷ್ಮೀಕಾಂತಯ್ಯ, ಸಬ್ ಇನ್ಸ್ಪೆಕ್ಟರ್ ವಿಠಲ್, ಮಮತಾ ಮತ್ತು ಸಿಬ್ಬಂದಿ ವರ್ಗ ತನಿಖೆ ನಡೆಸುತ್ತಿದ್ದಾರೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಈ ಗಾಡಿ ಹತ್ತು ವರ್ಷ ಆಗಿದೆ. ಇದು ನಮ್ಮೂರವ್ರದ್ದೇ ಗಾಡಿ ಅಲ್ಲ. ಯಾರು ಇದು ಇದಕ್ಕೆ ಬೆಂಕಿ ಹಾಕಿ ಇದು ಮಾಡೋಕ್ಕೆ ಹಂಗೆ ಮಾಡಿದ್ದಾರೆ. ಆದರೆ ಸಂಘ ಬಂದು ಅವರು ಗಲಾಟೆ ನಡೀತಾ ಇತ್ತು, ಅವ್ರನ್ನ ಈ ಕಡೆ ಆ ಕಡೆ ತಂದಿದ್ದೀವಿ ಅಷ್ಟೇ. ಸರಿ, ಈ ಗಾಡಿ ಅದು ಅಂತೂ ಹತ್ತು ವರ್ಷ ಆಗಿದೆ. ಈ ಗಾಡಿದು ನಮಗೂ ಇದಕ್ಕೆ ಸಂಬಂಧನೂ ಇಲ್ಲ. ಈ ಅವ್ರದ್ದು ಈ ಸಂಘದವ್ರು ಬಂದಿದ್ರಲ್ಲ, ಅವ್ರಿಗೂ ಇದು ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಯಾರೋ ಬೇರೆಯವರು ಇದಕ್ಕೆ ನಾವು ಗಲಾಟೆ ಮಾಡ್ಕೊತಾ ಇದ್ದರೆ ಅದಕ್ಕೆ ಇದು ಸೃಷ್ಟಿ ಮಾಡಿ ಇದು ಈ ಥರ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಗಾಡಿ ಅವ್ರಿಗೂ ಈ ಗಾಡಿಗೂ ಸಂಬಂಧನೂ ಇಲ್ಲ, ನಮ್ಮೂರು ಅವರು ಇದಕ್ಕೆ ಇದೂ ಇಲ್ಲ ಸರ್.
ಇಲ್ಲಿ ಏನ್ ನಡೀತು ಸರ್? ಸಂಘ ಇಲ್ಲಿ ಸಂಘ ಸಾಲ ಮನ್ನಾ ಅಂತ ಐತೆ ಅಲ್ಲ ಸರ್, ಅದಕ್ಕೆ ಸಾಲ ಕಟ್ಟು ಅಂತ ಬಂದಿದ್ರು, ಅದಕ್ಕೆ ಸಾಲ ಕಟ್ಟಲ್ಲ ಅಂತ ಇವ್ರು ಗಲಾಟೆ ಮಾಡ್ತಾ ಇದ್ರು, ಅದಕ್ಕೆ ಗಲಾಟೆ ಮಾಡ್ಕೊಳ್ತಾ ಇದ್ರೆ ನಾವು ಬಂದು ಮಧ್ಯದಲ್ಲಿ ಈ ಕಡೆ ಆ ಕಡೆ ತೊಳೆದ್ಬಿಟ್ಟು ರಾಜಿ ಮಾಡಿ ಕಳಿಸಿದ್ದೀವಿ ಸರ್. ಈ ಗಾಡಿ ನಿಮ್ಮೂರ್ದವ್ರದ ಇದು ಅಲ್ಲ ಸರ್, ಇದು ಯಾರ್ದು ನಮಗೆ ಗೊತ್ತಿಲ್ಲ ಸರ್, ಇದು ನಮ್ಮೂರವ್ರದ್ದು ಅಲ್ಲ ಅವ್ರದ್ದು ಅಲ್ಲ ಸರ್, ಇಲ್ಲಿ ಯಾರು ಇದಕ್ಕೆ ಈ ಗಲಾಟೆಗೆ ಇದು ಮಾಡೋಕ್ಕೆ ಅವರು ಹಿಂಗೆ ಮಾಡಿ ಇದು ಮಾಡಿ ಸರ್. ಗಾಡಿ ಯಾರ್ದು ಅಂತ ನಾವು ಚೆಕ್ ಮಾಡ್ತೀವಿ, ನಾ ಯಾರು ಅಂತ ಇನ್ಕ್ವೈರಿ ಮಾಡ್ತೀವಿ ಸರ್, ನೀವು ಮಾಡಿ ಯಾರು ಅಂತ ನಾವು ಇನ್ಕ್ವೈರಿ ಮಾಡಿ ಯಾರ್ದಾದ್ರೆ ಅವ್ರು ನಾವು ನಿಮಗೆ ತಿಳಿಸ್ತೀವಿ ಸರ್. ಎಸ್ ಬಿಸಿನಲ್ಲಿ ಅಂತ ಸರ್, ಇದು ಬೆಳಗ್ಗೆ ಗಲಾಟೆ ಆಗಿದೆ, ಅವರು ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ನಾವು ಲೋನ್ ಕಟ್ಟಲ್ಲ ಅಂತ ಹೇಳಿರ್ತಾರೆ ಅವರು. ಮತ್ತು ಅವ್ರು ಹೋದ ಮೇಲೆ ಈ ಸ್ಕ್ರ್ಯಾಪ್ ಗಾಡಿ ಬಂದು ಎತ್ಕೊಂಡು ಬಂದು ಇಲ್ಲೂ ಇವರು ಇಲ್ಲಿ ಕುಲಾಡಿಗಳು ಬಂದು ಇಲ್ಲಿ ಇದು ಮಾಡಿದ್ದಾರೆ ಅಷ್ಟೇ ಹೊರತು ಅವ್ರದ್ದೇನು ಗಲಾಟೆ ಏನಿಲ್ಲ, ಇಲ್ಲ ಬ್ಯಾಂಕ್ ಅವ್ರದ್ದಲ್ಲ, ಇಲ್ಲ ಊರವ್ರದ್ದಲ್ಲ, ಇದು ಒಳ್ಳೆ ಇದು ಸ್ಕ್ರ್ಯಾಪ್ ಗಾಡಿ ಅಷ್ಟೇ. ಇವ್ರದ್ದು ಸಿಬ್ಬಂದಿ ಇದೆಯಲ್ಲ, ಸಿಬ್ಬಂದಿ ಇದೆಯಲ್ಲ, ನಮ್ಮೂರ್ದಲ್ಲಿ ಯಾವುದು ಸ್ಕ್ರ್ಯಾಪ್ ಪಕ್ಕದಲ್ಲಿ ಹಾಕೊಂಡು ಗಾಡಿ ಎತ್ಕೊಂಡು ಇಲ್ಲಿ ಸುಟ್ಟು ಇದು ಸುಟ್ಟಾಗಿದ್ದಾರೆ ಅಷ್ಟೇ. ಅವರು ಹೇಳ್ತಾರೆ ಇವ್ರು ಗಲಾಟೆಯಲ್ಲಿ ಗಲಾಟೆ ನಡೀತಾ ಇದ್ರೆ ಅವ್ರನ್ನ ಈ ಕಡೆ ಆ ಕಡೆ ತಳ್ಳಿತಾ ಇದ್ವಿ ನಾವು, ಇಲ್ಲಿ ಗಾಡಿ ಬೆಂಕಿ ತಿಳ್ಕೊಳ್ಬೇಕಲ್ಲ ಈಗ ಸರ್, ನಾವು ಅಲ್ಲಿ ನೋಡ್ತಾ ಇದೀವಲ್ಲ ಸರ್. ನಾವು ಆಯ್ತು ಬ್ಯಾಂಕ್ನವ್ರು ಕೇಳಿದ್ರೆ ಬ್ಯಾಂಕ್ನವ್ರು ಹೇಳ್ತಾರೆ ನಾವು ಯಾವ್ದು ನಮ್ದು ಯಾವ್ದು ವೆಹಿಕಲ್ ಗೊತ್ತಿಲ್ಲ ಮಾಡಿಲ್ಲ ತವ್ರ ಅಂತಾರೆ. ನೀವು ನಿಮ್ಮ ಊರ್ನಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಊರಿಗೆ ಕೆಟ್ಟು ಹೇಳಿದ್ ನಿಮ್ಗೆ ಗೊತ್ತಾಗ್ತದ, ಇಲ್ಲಿ ಎಲ್ಲಾ ಪೇಪರ್ ಟಿವಿನಾಗೆ ಸುಳ್ಳು ಮಾಹಿತಿ ಹೋಗ್ಬಿಟ್ರೆ ಏನಾಗ್ತದೆ ಹೇಳಿ, ಸಾರ್ವಜನಿಕರಲ್ಲಿ ಬ್ಯಾಂಕ್ನವ್ರ ಬಗ್ಗೆ ಮತ್ತೆ ಗ್ರಾಮಸ್ಥರ ಬಗ್ಗೆ ತಪ್ಪ ಅಭಿಪ್ರಾಯ ಬರುತ್ತೆ, ಅದು ಬರಬಾರ್ದು. ಯಾರಂತ ಹೇಳಿ ಇಲ್ಲ ನಾವು ಕೇಸ್ ತಗೊಳ್ತೀವಿ, ಸುಳ್ಳು ಸುಳ್ಳೇ ಹಿಂಗೆ ಫೇಕ್ ನ್ಯೂಸ್ ಕೊಟ್ಟು ಪ್ರಚಾರಕ್ಕಾಗಿ ಮಾಡ್ತಿರೋದನ್ನ ನಾವು ಪ್ರೆಸ್ನವ್ರಿಗೂ ಮೀಡಿಯಾದವರಿಗೂ ಬಿಡಲ್ಲ, ಮತ್ತು ಪಬ್ಲಿಕ್ ಯಾರು ಮಾಡಿದ್ರೆ ಅದನ್ನು ಸುಳ್ಳು ಹಿಂಗೆ ಏನೋ ಒಂದು ಬೆಂಕಿ ಗಡಿ ಕೀರ್ದಿಕ್ತಾನೆ ಅದು ಬೆಂಕಿ ಹತ್ತಿರೋದು, ಅವ್ನು ಯಾರಂತ ಹುಡ್ಕೊಟ್ರಿ ಇಲ್ಲ ಅಂತಂದ್ರೆ ಯಾರ ಮೇಲೆ ಅವ್ರನ್ನ ನಾವು ಬಿಡಲ್ಲ, ಕಂಪ್ಲೀಟ್ ಕೇಸ್ ತೊಗೊಳ್ತೀನಿ, ಕಾನೂನು ಪ್ರಕಾರ ಮಾಡ್ತೀವಿ. ಇಟ್ಟಲ್ಲ ಅವ್ರು ಯಾರಿದ್ದಾರೆ ಫೈಂಡ್ ಔಟ್ ಮಾಡಿ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕೇಸ್ ತೊಗೊಂಡು ಮಾಡಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.